ಸರಿ ಶಾಸ್ತ್ರಿಗಳೇ, ಮಾರ್ಗಶಿರ ಮಾಸದಲ್ಲಿ ಮಾಡುವಂತಹ ಲಕ್ಷ್ಮೀ ವ್ರತದ ಮಹತ್ವದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನು ನೋಡೋಣ. ಮೊದಲಿಗೆ ಹರ್ಷಿತಾ ಅವರು ಮಂಡ್ಯದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 23/11/2013, ಸಮಯ 7:39 ಸಂಜೆ. ಅವರ ಪ್ರಶ್ನೆ, ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಹರ್ಷಿತಾ ಅವರ ಪ್ರಶ್ನೆ, ಅವರು ಶಿಕ್ಷಣದ ಬಗ್ಗೆ ಕೇಳಿದ್ದಾರೆ. ಜಾತಕವನ್ನು ಪರಿಶೀಲಿಸೋಣ. ನೋಡಿ, ತಮ್ಮದು ಮಿಥುನ ಲಗ್ನ. ಲಗ್ನದಲ್ಲಿ ಗುರುವಿದ್ದಾನೆ, ಬಹಳ ಒಳ್ಳೆಯದು. ಶುಕ್ರನು ಸಪ್ತಮದಲ್ಲಿದ್ದಾನೆ, ಬಹಳ ಒಳ್ಳೆಯದು. ಅತಿಮಾನಸ ಯೋಗವನ್ನು ಸೂಚಿಸ್ತಾ ಇದೆ. ಮತ್ತು ದ್ವಿತೀಯದಲ್ಲಿ ಮುಖ್ಯವಾಗಿ ನಮಗೆ ಬೇಕಾಗಿರೋದು ನಿಮ್ಮ ಪ್ರಶ್ನೆಗೆ ಉತ್ತರ. ಏನು ನಿಮ್ಮ ಪ್ರಶ್ನೆ? ಶಿಕ್ಷಣದ ಬಗ್ಗೆ. ಶಿಕ್ಷಣವನ್ನು ಸೂಚಿಸ್ತಕ್ಕಂಥ ಗ್ರಹಗಳು ಹೇಗಿದ್ದಾವೆ, ಅದು ಬಹಳ ಮುಖ್ಯ. ಅದನ್ನು ನೋಡೋದಾದರೆ ದ್ವಿತೀಯದಲ್ಲಿ ಚಂದ್ರ ಇದ್ದಾನೆ, ತುಂಬ ಒಳ್ಳೆಯದು, ಪಕ್ಷದ ಬಲವೂ ಇದೆ ಅವನಿಗೆ. ಈ ಕಾರಣದಿಂದಾಗಿ ಪ್ರಾಜ್ಞಶ್ಚ ಶಶಿ ಮೃದುವಾಕ್ ಶುಭದೃಕ್ ಅಂತ ಹೇಳುತ್ತೆ. ಪ್ರಜ್ಞೆಯಿಂದ ಚಿಂತನೆ ಮಾಡ್ತಕ್ಕಂಥ ಶಕ್ತಿಯನ್ನು ಚಂದ್ರ ತಂದು ಕೊಡ್ತಾನೆ. ಚಂದ್ರನ ಬಲ ಇದ್ದರೆ ಚಾಂದ್ರ ಬಲಂತೂ ನಿಖಿಲ ಗ್ರಹ ವೀರ್ಯ ಬೀಜಂ ಅಂತ ಶಾಸ್ತ್ರ ಹೇಳುತ್ತೆ. ಹೀಗಾಗಿ ಗ್ರಹಗಳಲ್ಲೆಲ್ಲ ಅತ್ಯಂತ ಶ್ರೇಷ್ಠ ಫಲವನ್ನು ಕೊಡ್ತಕ್ಕಂಥದ್ದು ಅಂತ ಒಂದೊಂದು ಗ್ರಹಕ್ಕೆ ಒಂದೊಂದಿದೆ. ಚಂದ್ರನಿಗೆ ಬಹಳ ವಿಶೇಷವಾದ ಫಲವನ್ನು ಹೇಳಿದ್ದಾರೆ, ಯಾಕೆಂದರೆ ಅವನು ಮನಃಕಾರಕ ಆ ಕಾರಣದಿಂದ. ಹೀಗಾಗಿ ತುಂಬ ಚೆನ್ನಾಗಿದೆ. ನೀವು ಚಂದ್ರನಿಗೆ ಸಂಬಂಧಿಸಿರ್ತಕ್ಕಂಥದ್ದು ಅಂತಂದರೆ ಈ ಕೃಷಿಗೆ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಮಾಡಲಿಕ್ಕೆ ಖಂಡಿತ ಹೆಚ್ಚಿನ ಅವಕಾಶ ಇದೆ. ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದ್ರೆ, ಅಥವಾ ಈ ಚಂದ್ರ ನರ್ಸಿಂಗ್ಗೆ ಸಂಬಂಧಿಸಿದ ಹಾಗೆ, ನರ್ಸರಿಗೆ ಸಂಬಂಧಿಸಿದ ಹಾಗೆ ಇಂತಹ ಕ್ಷೇತ್ರಗಳನ್ನೆಲ್ಲ ಸೂಚಿಸ್ತಾನೆ. ಫುಡ್ ರಿಲೇಟೆಡ್, ಹೋಟೆಲ್ ಮ್ಯಾನೇಜ್ಮೆಂಟ್ ತುಂಬ ಚೆನ್ನಾಗಾಗುತ್ತೆ ನಿಮಗೆ, ಅದನ್ನು ಸೂಚಿಸ್ತಾ ಇದ್ದಾನೆ. ತುಂಬ ಚೆನ್ನಾಗಿದೆ. ಚಂದ್ರನ ವೇದದಲ್ಲಿ ಗುರು ಇದ್ದರೆ ಅದು ಅನಪಾಯೋಗ ಅಂತ, ಇವೆಲ್ಲ ಒಳ್ಳೆಯ ಲಕ್ಷಣಗಳು. ಹೀಗಾಗಿ ಶನಿಶ್ಚರ ಕೂಡ ಪಂಚಮದಲ್ಲಿ ತುಂಬ ಚೆನ್ನಾಗಿದ್ದಾನೆ. ಚೆನ್ನಾಗಿದೆ, ಚೆನ್ನಾಗಿ ಓದಬೇಕು ನೀವು. ಅಂದರೆ ಓದಿದರೆ ಬಹಳ ವಿಶಿಷ್ಟವಾದ ಫಲ ಕಳಿಸ್ಲಿಕ್ಕೆ ಅವಕಾಶ ಇದೆ. ಕಾಲವು ಚೆನ್ನಾಗಿದೆ, ಒಳ್ಳೆಯದಾಗಲಿ ತಮಗೆ. ಚೆನ್ನಾಗಿದೆ, ಚೆನ್ನಾಗಿ ಓದಿ. ಸರಿ ಶಾಸ್ತ್ರಿಗಳೇ, ಇನ್ನು ಸುರೇಶ್ ಕುಮಾರ್ ಅವರು ತಮ್ಮ ಮಗನ ಬಗ್ಗೆ ಸಂದೇಶವನ್ನು ಕಳಿಸಿದ್ದಾರೆ ಬೆಂಗಳೂರಿಂದ. ಅವರ ಹುಟ್ಟಿದ ದಿನಾಂಕ 19/3/2001, ಸಮಯ 9:45 ಬೆಳಗ್ಗೆ. ಅವರ ಪ್ರಶ್ನೆ, ಶಿಕ್ಷಣ ಪೂರ್ತಿಯಾಗಿಲ್ಲ, ಕೆಲಸ ಇಲ್ಲ, ಸೂಕ್ತವಾದ ಪರಿಹಾರ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಸುರೇಶ್ ಕುಮಾರ್ ಅವರು ಪ್ರಶ್ನೆ ಕಳಿಸಿದ್ದಾರೆ ಮಗನ ಕುರಿತಾಗಿ. ವಿದ್ಯಾಭ್ಯಾಸ ನಿಂತು ಹೋಗಿದೆ, ಅದಕ್ಕೆ ಏನು ಮಾಡೋದು, ಪರಿಹಾರ, ಮುಂದೆ ಕೆಲಸ ಏನು ಇತ್ಯಾದಿ ಆತಂಕದ ಪ್ರಶ್ನೆ ಕಳಿಸಿದ್ದಾರೆ. ಜಾತಕವನ್ನು ನೋಡೋಣ. ನೋಡಿ, ಇದು ಮೇಷಲಗ್ನ. ಲಗ್ನದಿಂದ ದ್ವಿತೀಯದಲ್ಲಿ ಶನಿ ಗುರು ಇಬ್ಬರು ಸೇರಿದ್ದಾರೆ, ವ್ಯಯಾಧಿಪತಿ ಗುರು. ಶನಿಶ್ಚರ ವಸ್ತುತಃ ದ್ವಿತೀಯದಲ್ಲಿ ಕುಟುಂಬ ಶನಿ ಅಂತ ಕರೀತಾರೆ. ಅದು ಸ್ವಲ್ಪ ಆಲಸ್ಯವನ್ನು ಉಂಟು ಮಾಡುತ್ತೆ, ವೈರಾಗ್ಯವನ್ನು ತರುತ್ತೆ, ಎಲ್ಲದಕ್ಕೆ ಹಿನ್ನಡೆಯನ್ನು ಉಂಟು ಮಾಡುತ್ತೆ. ಈ ಜಾತಕದಲ್ಲಿ ಏನಪ್ಪ ಬಲ ಏನು ಹಾಗಿದ್ರೆ ಅಂತಂದರೆ, ಸ್ವಲ್ಪ ಮಟ್ಟಿಗೆ ಚಂದ್ರನೇ ಪರವಾಗಿಲ್ಲ ಅಂತ ಅನಿಸುತ್ತೆ. ಕರ್ಮಸ್ಥಾನದಲ್ಲಿ ಚಂದ್ರನಿದ್ದಾಗ ಕೃಷಿ ಸಂಬಂಧಿ, ಈ ಹಾಲು ಹೈನುಗಾರಿಕೆಗೆ ಸಂಬಂಧಿಸಿರ್ತಕ್ಕಂಥದ್ದು, ಹೋಟೆಲ್ ರಿಲೇಟೆಡ್ ಆಗಿರ್ತಕ್ಕಂಥ ಕೆಲಸಗಳು, ಕೃಷಿ ಅದಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ನೀರು, ಹೀಗಾಗಿ ವಾಟರ್ ಸೋರ್ಸ್ ಇಟ್ಕೊಂಡು ಮಾಡ್ತಕ್ಕಂಥ ಕೆಲಸಗಳು, ಇಂಥ ಕೆಲಸಗಳಿಂದ ಸ್ವಲ್ಪ ಅನುಕೂಲ ಆಗುತ್ತೆ. ಇವರಿಗೆ 2025 ಮೇ ದಾಟಬೇಕು, ಆ ನಂತರದಲ್ಲಿ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಹೀಗಾಗಿ ಅಲ್ಲಿ ಅವರಿಗೆ ಸ್ವಲ್ಪ ಸಮಾಧಾನ ಬೇಕು. ಈಗ ಅನುಕೂಲ ಇಲ್ಲ ಅಂತಲ್ಲ, ರಾಹು ತೃತೀಯರಿದ್ದಾಗ ಒಳ್ಳೆಯದೇ. ತೃತೀಯ ಸ್ಥಾನದಲ್ಲಿ ಪಾಪಗ್ರಹಗಳಿಗೆ ವಿಶಿಷ್ಟ ಧೈರ್ಯ ಇರುತ್ತೆ, ಆದರೆ ಅದು ಎದ್ವಾ ತದ್ವಾ ಆಗಿಬಿಡಬಾರ್ದು. ಈ ಕಾರಣದಿಂದಾಗಿ ಇವರಿಗೆ ಅಂಥ ಲಕ್ಷಣ. ಹೀಗಾಗಿ ನಾನು ಆಗಲೇ ಹೇಳಿದ ಹಾಗೆ ಆ ಕೃಷಿ ಸಂಬಂಧಿ ಅಥವಾ ನೀರಿನ ಸಂಬಂಧಿ ಇಂಥ ಕ್ಷೇತ್ರಗಳಲ್ಲಿ ಕೆಲಸ ಹಚ್ಚಿ, ಅವರಿಗೆ ಸ್ವಲ್ಪ ಚೇತರಿಕೆ ಆಗುತ್ತೆ, ಅಲ್ಲಿ ಹಣ ಸಂಪಾದನೆಗೆ ಅವಕಾಶ ಆಗುತ್ತೆ. ಇವರು ಸದ್ಯಕ್ಕೆ ನಾಗಪ್ರಾರ್ಥನೆ ಮಾಡಲಿ, ಹತ್ತಿರದಲ್ಲಿ ಯಾವುದಾದ್ರೂ ನಾಗ ಸನ್ನಿಧಾನ ಇದ್ದರೆ ಪ್ರತಿ ದಿವಸ ಹೋಗಿ ನಮಸ್ಕಾರ ಮಾಡ್ಕೊಂಡು ಕೆಲಸಕ್ಕೆ ಹೋದರೆ ಒಳ್ಳೆಯದು, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ತಿಲಕ್ ಕುಮಾರ್ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 25/6/1999, ಸಮಯ 4:30 ಬೆಳಗ್ಗೆ. ಅವರ ಪ್ರಶ್ನೆ, ಆರೋಗ್ಯ, ಕೆಲಸ ಮತ್ತು ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ತಿಲಕ್ ಕುಮಾರ್ ಅವರ ಪ್ರಶ್ನೆ, ಆರೋಗ್ಯ ಹಾಗೂ ಕೆಲಸ ವಿವಾಹ, ಇಷ್ಟು ಪ್ರಶ್ನೆ ಕಳಿಸಿದ್ದಾರೆ ಅವರು. ಜಾತಕವನ್ನು ನೋಡೋಣ. ಆರೋಗ್ಯ ಮೊದಲಿಗೆ ಗಮನಿಸೋಣ. ತಮ್ಮದು ವೃಷಭಲಗ್ನವಾಗಿದೆ, ಲಗ್ನದಿಂದ ಲಗ್ನಾಧಿಪತಿಯೇ ವಸ್ತುತಃ ರಾಹುಯುಕ್ತನಾಗಿದ್ದಾನೆ, ಬುಧಯುಕ್ತನಾಗಿದ್ದಾನೆ. ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ಶನಿದಶೆಯಲ್ಲಿ ಈಗ ರಾಹುವಿನ ಭುಕ್ತಿ, ಹೀಗಾಗಿ ಗಂಟಲ ಬಾಧೆಯನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರು, ಥ್ರೋಟ್ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು, ಅಲರ್ಜಿಗಳಾಗ್ತಕ್ಕಂಥ ಸಾಧ್ಯತೆ, ಮುಖ್ಯವಾಗಿ ಡಸ್ಟ್ ಅಲರ್ಜಿ, ವಾಟರ್ಗೆ ಸಂಬಂಧಿಸಿರ್ತಕ್ಕಂಥ ತೊಂದರೆಗಳು ಇಂಥದ್ದನ್ನು ಸೂಚಿಸ್ತಾ ಇದೆ. ಹುಷಾರು, ಚರ್ಮ ಸಂಬಂಧಿ ತೊಂದರೆಯನ್ನು ಸೂಚಿಸ್ತಾ ಇದೆ. ಇದರ ಹೊರತು ಆರೋಗ್ಯದ ಕಡೆ ಗಮನ ತಗೊಳ್ಬೇಕು, ದುರ್ಗಾ ಕವಚವನ್ನು ತಾವು ಪ್ರತಿ ದಿವಸ ಕೇಳಿಸ್ಕೊಳ್ಬೇಕು. ಇನ್ನು ವೃತ್ತಿಗೆ ಆ ಅಧಿಪತಿ ನೀಚಸ್ಥಾನದಲ್ಲಿದ್ದಾನೆ,
ಹೀಗಾಗಿ ಆಂಜನೇಯನ ಪ್ರಾರ್ಥನೆ ಮಾಡಿ, ಪ್ರತಿ ಶನಿವಾರ ಶನಿವಾರ ತಪ್ಪದೇ ಆಂಜನೇಯನ ಸನ್ನಿಧಾನಕ್ಕೆ ಹೋಗಿ ಬಂದರೆ ವೃತ್ತಿಯಲ್ಲಿ ಒಂದು ಬಲ ಬರುತ್ತೆ, ಅದೊಂದು ಪ್ರಯತ್ನ ಮಾಡಿ, ಅನುಕೂಲ ಆಗುತ್ತೆ. ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ಒಂದು ಕುಜಗ್ರಹ ಶಾಂತಿ ಬೇಕು, ಅದನ್ನು ಮಾಡಿಸಿ ವಿವಾಹ ಪ್ರಯತ್ನವನ್ನು ಮುಂದುವರಿಸೋದು ತಮ್ಮ ಏನು ಅಪೇಕ್ಷಿತ ಫಲವನ್ನು ಈಡೇರಿಸುತ್ತೆ. ಆದರೆ ನಿಮಗೆ 2024 ಹಾಗೂ 25 ಇವುಗಳನ್ನು ದಾಟಿದ ಮೇಲೆ ನಿಮಗೆ ಅನುಕೂಲ ಉಂಟಾಗುತ್ತೆ ವಿವಾಹಕ್ಕೆ. ಅಲ್ಲಿವರೆಗೆ ಸ್ವಲ್ಪ ಸ್ಥಿರವಾಗಬೇಕು ವೃತ್ತಿ ಇತ್ಯಾದಿ ಎಲ್ಲ. ಆ ನಿಮಿತ್ತವಾಗಿ ಆಂಜನೇಯನ ಆರಾಧನೆ ತುಂಬ ಸಹಕಾರಿಯಾಗುತ್ತೆ, ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇನು, ಸರ್ವಶ್ರೀ ಅವರು ಮಂಡ್ಯದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 29/8/1998, ಸಮಯ 10 ಗಂಟೆ ಬೆಳಗ್ಗೆ. ಅವರ ಪ್ರಶ್ನೆ, ಸರ್ಕಾರಿ ಕೆಲಸ ಸಿಗುತ್ತಾ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ. ಸರ್ವೇಶ್ವರಿ ಅವರ ಪ್ರಶ್ನೆ, ಸರ್ಕಾರಿ ನೌಕರಿ ಸಿಗುತ್ತಾ ಅಂತ ಕೇಳಿದ್ದಾರೆ ಅಲ್ವಾ. ಜಾತಕವನ್ನು ನೋಡೋಣ. ನೋಡಿ, ತಮ್ಮದು ತುಲಾ ಲಗ್ನ, ಲಗ್ನದಿಂದ ಕರ್ಮಸ್ಥಾನದಲ್ಲಿ ಕುಜ, ಬುಧ ಹಾಗೂ ಶುಕ್ರರಿದ್ದಾರೆ. ಲಗ್ನಾಧಿಪತಿ ಭಾಗ್ಯಾಧಿಪತಿ ಒಟ್ಟಾಗಿದ್ದಾರೆ, ತುಂಬ ಒಳ್ಳೆಯ ಲಕ್ಷಣ. ರವಿಯೂ ಚೆನ್ನಾಗಿದ್ದಾನೆ. ಇಲ್ಲಿ ನವಾಂಶದಲ್ಲಿ ಗಮನಿಸ್ಕೊಂಡ್ರೆ ರವಿಗೆ ಮಿತ್ರಾಂಶ, ಗುರು ಉಚ್ಛಾಂಶ ಇದೆಲ್ಲ ತುಂಬ ಒಳ್ಳೆಯ ಲಕ್ಷಣ. ಬುಧದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಕೇತುವಿನ ಭುಕ್ತಿ. ನೋಡಿ, 2024 ಜುಲೈ ನಂತರದಲ್ಲಿ ನಿಮಗೆ ಅವಕಾಶಗಳಿದೆ, ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಸಿಗಲಿ. ಅದರ ಸಿದ್ಧಿಗಾಗಿ ನೀವು ಅಮ್ಮನವರ ಪ್ರಾರ್ಥನೆ ಒಂದು ಸಲ ಸಾಧ್ಯವಾದರೆ ಕಟೀಲು ದುರ್ಗಾ ಪರಮೇಶ್ವರಿ ದರ್ಶನ ಮಾಡಿ ಅಲ್ಲಿ ಪ್ರಾರ್ಥನೆ ಸಲ್ಲಿಸಿ ಬನ್ನಿ, ಒಳ್ಳೆಯದಾಗುತ್ತೆ. ಸರಿ ಶಾಸ್ತ್ರಿಗಳೇ, ವೀಕ್ಷಕರು ಕಳುಹಿಸಿದಂಥ ಸಂದೇಶಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ. ಇನ್ನು ವೀಕ್ಷಕರೇ, ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಬೇಕು ಅಂತ ಅಂದುಕೊಳ್ತಾ ಇದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ, ನಿಮ್ಮ TV ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹುಟ್ಟಿದ ದಿನಾಂಕ, ಸಮಯ ಮತ್ತು ಪ್ರಶ್ನೆಯನ್ನು ಸ್ಪಷ್ಟವಾಗಿ ವಾಟ್ಸಪ್ ಮೂಲಕ ಕಳುಹಿಸಿಕೊಡ್ಬೇಕಾಗತ್ತೆ. ಮುಂದಿನ ಹಂತದಲ್ಲಿ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ. ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.